what you like to. So your opinion's talking big like somebody's listening. Nobody's listening. It's so fun and games and ಅಂತ ಗೌರ್ಮೆಂಟ್ ಕಡೆಯಿಂದ ಏನೋ ಅಪ್ರೂವಲ್ ಸಿಕ್ಕಿಲ್ಲ ಅದು ಇದು ಅಂತ ಬಿಟ್ಬಿಟ್ಟವ್ರೆ. ಅದು ಈ ಥರ ಆಗ್ಬಿಟ್ಟಿದೆ ಜಾಗ. ಬಂದು ನೀವೆಲ್ಲ ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಹಿಂಗೆ ಹೋಗಿ ಅಲ್ಲಿ ಹತ್ತಿ ಆ ಕಡೆ ಹೋಗಿ ಕುತ್ಕೊಬೋದು. ಡೈ ಎಲ್ಲ ಹೊಡಿಯೋಕೆ ಹೋಗ್ಬೇಡಿ, ಆ ಸಾಹಸ ಎಲ್ಲ ಮಾಡಬೇಡಿ. ಗೈಸ್ ನಮಸ್ತೆ, ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ಬೆಂಗಳೂರು ರೈಡರ್ಸ್ ಚಾನಲ್ಲಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವಾಗ ನಾನು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಹೆಬ್ಬಾಳದಲ್ಲಿದ್ದೀನಿ. ಏನಕ್ಕೆ ಲ್ಯಾಂಡ್ ಮಾರ್ಕ್ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ನಾನು ಹೋಗೋ ರೈಡ್ಸ್ಗೆಲ್ಲ ತುಂಬ ಜನ ರಿಯಾಕ್ಟ್ ಆಗ್ತಾ ಇದ್ದಾರೆ. ಎಲ್ಲಿ ಜಾಗ ನಮಗೆ ಬರೋದೇ ಸರಿ ಗೊತ್ತಾಗ್ತಾ ಇಲ್ಲ, ಮ್ಯಾಪ್ ಸಿಗ್ತಾ ಇಲ್ಲ ಅಂತ. ಸದ್ಯಕ್ಕೆ ಈ ಮೇನ್ ಲೊಕೇಶನ್ ತೋರಿಸಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಕೆಲವ್ರು ಜನ ಏನು ಮಾಡ್ತಾರೆ ಅಂದರೆ ಮ್ಯಾಪ್ ಹಾಕ್ಕೊಂಡು ಪಾಪ ಅದರಲ್ಲಿ ಅವರು ಪೇಷನ್ಸಲ್ಲಿ ಹುಡ್ಕಲ್ಲ, ಅವರು ದಾರಿ ಮಾತ್ರ ನೋಡ್ತಾರೆ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಳ್ಳೋಣ ಜೊತೆಗೆ. ಇಲ್ಲಿ ಬಂದಿದ್ಯಾ ಅಲ್ಲಿ ಬಾ ಅಂದ್ರೆ ಹೌದಾ ಓಣ? ಹ್ಮ್, ಆಪೇನಿ ಗೊತ್ತು ದಾರಿ ನಂಗೆ. ಚೆನ್ನಾಗಿದ್ಯಾ? ಸೆಟಪ್ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಫಸ್ಟ್ ಇಲ್ಲಿಂದ ಚೂರು ಎಸ್ಕೇಪ್ ಆಗ್ಬಿಡೋಣ ಬನ್ನಿ. ನಾವು ರೈಡಿಗೆ ಹೊರಟಿರೋ ಟೈಮು ತುಂಬ ವಿಚಿತ್ರವಾದ ಟೈಮು, ನಿಮಗೆ ಬೇಜಾರಾಗ್ಬಿಡುತ್ತೆ. ಆಲ್ಮೋಸ್ಟ್ ಮಧ್ಯಾಹ್ನ ಒಂದೂವರೆ ಆಗ್ತಾ ಇದೆ. ನೀವು ಯಾರ್ಯಾರು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲ ಗೊತ್ತಾಗಿರುತ್ತೆ ಈ ಚೋಟಾ ಲದಾಖ್ ಅಂದರೆ ಯಾವುದು, ಪ್ಲೇಸ್ ಯಾವುದು ಅಂತ. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇರೋದು, ಸ್ವಲ್ಪ ಫ್ರೀ ಟೈಮ್ ಸಿಕ್ಬಿಡ್ತು ಅದಕ್ಕೆ ಹೋಗ್ತಾ ಇದ್ದೀನಿ. ಹೆವಿ ಟ್ರಾಫಿಕ್ ಜಾಮ್ ಅಲ್ಲಪ್ಪ. ಇವಾಗ ಹೋಗ್ತಾ ಇರೋದು ಚೋಟಾ ಲದಾಖ್ ಅಂತ ಫೇಮಸ್ ಆಗಿರೋ ಈ ಒಂದು ಜಾಗಕ್ಕೆ. ಅದು ಆಕ್ಚುಲಿ ಲದಾಖ್ ಅಲ್ಲ, ಲದಾಖ್ ಥರನೂ ಇಲ್ಲ ಅದು. ಯಾರೋ ಒಬ್ಬ ನಮ್ಮ ಥರನೇ ರೈಡ್ರು ಆ ಜಾಗ ನೋಡಿ ಲದಾಖ್ ಅಂತ ಹೆಸರಿಕ್ಬಿಟ್ಟವ್ರೆ. ಅದು ಆ್ಯಕ್ಚುಲಿ ಹೆಂಗೆ ಪ್ರೊನೌನ್ಸ್ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಅದು ಲದಾಖ ಲಡಾಖ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ಮೆಸೇಜಲ್ಲಿ ಹಾಕ್ಬಿಡಿ ನನಗೆ ಏನಂತ ಕರೀತಾರೆ ಅಂತ. ಕಮೆಂಟಲ್ಲಿ ಓದಿದ್ರೆ ಸ್ಪೆಲ್ಲಿಂಗ್ ಓಕೆ, ಅದು ಯಾವ ಥರ ಪ್ರೊನೌನ್ಸ್ ಮಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ಸೊ ಕರೆಕ್ಟಾಗಿ ಇಲ್ಲಿಂದ 64 ಕಿಲೋಮೀಟರ್ ಏನೋ ಇದೆ. ಅದು ಆ್ಯಕ್ಚುಲಿ ಏರಿ, ಅದನ್ನ ಚೋಟಾ ಲದಾಖ್ ಅಂತ ಮಾಡ್ಬಿಟ್ಟವ್ರೆ. ಏರಿ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಈ ಬೆಟ್ಟ ಕೊರೆದಿರ್ತಾರಲ್ಲ ಅಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ಏರಿ ಅಂತಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿರೋರಿಗೆ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ರೀಲ್ಸ್ ನೋಡಿರ್ತೀರಾ ಗೊತ್ತಿರುತ್ತೆ. ಲಾಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ತಿಂಗಳ ಹಿಂದೆ ಯಾವ ಥರ ಒಂದು ಮಿರಾಕಲ್ ನಡೀತಂದ್ರೆ, ಆ ದಿವಸ ತಿರುಪತಿಗೆ ಹೋಗ್ತಾ ಇದ್ವಿ ನಾವು, ಆಗ್ತಾನೆ ಕೇಪ್ನಳ್ಳಿ ಫಾಲ್ಸ್ದು ಈ ಥರ ಜಾಗ ಅಂತ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದೆ. ಒಂದು 2 ಡೇಸ್ ತನಕ ನಾರ್ಮಲ್, ಒಂದು 200 ಜನ ಇದ್ದರೆ ನಿಮಗೆ ಗೊತ್ತಿರುತ್ತೆ ಲೈಕ್ಸ್ ಎಷ್ಟು ಬರುತ್ತೆ ಅಂತ. ಒಂದು 30-40 ಲೈಕ್ಸು, ವ್ಯೂಸ್ ಒಂದು 300-400 ಹೋಗಿತ್ತು. ಸರಿ, ತಿರುಪತಿ ಇನ್ನೇನು ಬೆಟ್ಟ ಹತ್ತಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದು ಕಾರ್ ಒಳಗಡೆ ಕೂತ್ಕೊಂಡೆ. ಅದು ಅದೇವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ವೀಡಿಯೋಗೆ ಲೈಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನೋ ಸುಮ್ಮನೆ ಫ್ಲೋವಲ್ಲಿ ಒಂದು 200-300 ಲೈಕ್ಸ್ ಬರುತ್ತೆ ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಹೋಯ್ತು ಹೋಯ್ತು ಹೋಯ್ತು, ಆಲ್ಮೋಸ್ಟ್ 1 ಲಕ್ಷ ದಾಟ್ಬಿಡ್ತು. ಆಸ್ ಎ ಇನ್ಸ್ಟಾಗ್ರಾಮರು, ಕ್ರಿಯೇಟರು, ಕಂಟೆಂಟ್ ಕ್ರಿಯೇಟರು, ಯೂಟ್ಯೂಬರು, ಲೈಕ್ಸು ಫಾಲೋವರ್ಸೇ ಒಂಥರ ಆಸ್ತಿ ಥರ ಇವಾಗ. ಮತ್ತು ವ್ಯೂಸು ಆಟೋಮೆಟಿಕಾಗಿ ಅದಾಗ ಅದೇ ರೀಚ್ ಆಗೋಕೆ ಸ್ಟಾರ್ಟ್ ಆದರೆ ಆ ಖುಷಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ದ್ರಲ್ಲಿ ಎಷ್ಟು ಜನ ವಿಡಿಯೋ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್ ಇದ್ದೀರಾ ನನಗೆ ಗೊತ್ತಿಲ್ಲ, ಆ ಫೀಲ್ ನಿಮಗೇನು ಅಂತ ಗೊತ್ತಿರುತ್ತೆ. ಸೊ ವಿಡಿಯೋ ಅದು ಕ್ಲಿಕ್ ಹಾಕೋಕೆ ಸ್ಟಾರ್ಟ್ ಆಯಿತು. ಬಂತು ಬಂತು ಗುರು, 1 ವಾರ 2 ವಾರ 3 ವಾರ
ಫೈನಲ್ ಆಗಿ ಆ ವಿಡಿಯೋ 400,000 ವ್ಯೂಸ್ ಏನೋ ಹೋಯ್ತು. ಸರಿ ಓಕೆ, ಈ ತರದ್ದು ಇನ್ನೊಂದು ಯಾವ್ದಾದ್ರು ವಿಡಿಯೋ ಮಾಡೋಣ ಅಂತ ಗನಾಲು ಫಾಲ್ಸ್. ಆಕ್ಚುಲಿ ಈ ಜಾಗದ್ದು ಸ್ವಲ್ಪ ತೊಂದರೆ ಆಗಿದ್ದು, ಆ ಗನಾಲು ಫಾಲ್ಸ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಬ್ಲಾಕ್ ಅಂದ್ರೆ ಬಿಡ್ತಾ ಇಲ್ಲ ಪಬ್ಲಿಕ್ಗೆ ಅದು. ಆಕ್ಚುಲಿ ಜಾಗ ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಆಗಿದೆ, ಸೊ ಅದಕ್ಕೋಸ್ಕರ ಪಬ್ಲಿಕ್ ಅಲೌ ಮಾಡ್ತಾ ಇಲ್ಲ. ಸರಿ, ಈ ಪ್ಲೇಸ್ ಯಾರು ನೋಡಿರಲ್ವಲ್ಲ, ವಿಡಿಯೋ ಮುಖಾಂತರ ಆದ್ರೂ ತೋರಿಸೋಣ ಎಲ್ಲರಿಗೆ ಅಂತ ಒಂದು ರೀಲ್ಸ್ ಬಿಟ್ಟೆ. ಈ ಕೇತ್ನಳ್ಳಿ ಫಾಲ್ಸ್ಗೆ ಅದು ಸ್ಟಾರ್ಟ್ ಅರ್ಧಕ್ಕೆ ಬಂದಾಗಲೇ ಇದಕ್ಕೂ ಗನಾಲು ಫಾಲ್ಸ್ನು ಯಾಕೆ ಗುರು ಆಟ ಆಡ್ಕೊಂಡು ಹೋಗೋದು. ಕೇತ್ನಳ್ಳಿ ಫಾಲ್ಸ್ ಬಿಟ್ಟು ಅದೊಂದು 2.5 lakh ಹೋದಾಗ ಈ ಗನಾಲು ಫಾಲ್ಸ್ದು ವಿಡಿಯೋ ಮಾಡಿಬಿಟ್ಬಿಟ್ಟೆ. ಅದು ಒಂದು 3-4 days ಆದಮೇಲೆ ಸ್ಟಾರ್ಟ್ ಆಯಿತು ಲೈಕ್ಸ್ ಬರೋಕ್ಕೆ. ಅದು ಆಲ್ಮೋಸ್ಟ್ 8.5 lakh ತನಕ ಹೋಗಿದೆ. ಅದರಿಂದ ನನಗೆ 1 month ಬ್ಯಾಕ್ ಬರೀ 200 ಫಾಲೋವರ್ಸ್ ಇದ್ರು, ಇವಾಗ 3,100 ಚಿಲ್ಡ್ರೆ ಏನೋ ಇದ್ದಾರೆ ಫಾಲೋವರ್ಸು. ಖುಷಿ ಅಲ್ವಾ, ಸಡನ್ ಆಗಿ ಇಂಪ್ರೂವ್. ಅಂದರೆ ಇವಾಗ ಗೊತ್ತಾಗ್ತಾ ಇದೆ ಇನ್ಸ್ಟಾಗ್ರಾಮ್ ಯಾವ ಥರ ಆಟ ಆಡುತ್ತೆ, ಏನು ಹೆಂಗೆ ಎತ್ತ, ಅದ್ರ ಕತೆ ಏನು, ಅದ್ರ ಬಗ್ಗೆ ಹೆಂಗೆ ಬೆಳಿಬೇಕು ಅನ್ನೋದು ಚೂರು ಇವಾಗ ಗೊತ್ತಾಗ್ತಾ ಇದೆ. ಮೇನಾಗಿ ಇವೆಲ್ಲ ನಿಮ್ಗಳ ಸಪೋರ್ಟು. ಯಾರು ಏನು ಅಂತ ಗೊತ್ತಿಲ್ದಿರ ಬರೀ ವಿಡಿಯೋ ನೋಡಿ ಈ ಥರದ ಕಂಟೆಂಟ್ಸ್ ಕೊಡ್ತಾರೆ ಅಂತ ನೀವೇ ಮೈಂಡಲ್ಲಿ ಫಿಕ್ಸ್ ಆಗಿ ಫಾಲೋ ಕೊಡ್ತೀರಲ್ವಾ, ಅದಕ್ಕೆ ಹ್ಯಾಟ್ಸ್ ಆಫ್. ಹೋಗ್ರೆ ತುಂಬ ಮಾತಾಡ್ಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಪಾಪ ನನ್ನ ಫ್ರೆಂಡ್ ಹಿಂದೆ ಇದ್ದಾನೆ, ಇವನ್ ಬಗ್ಗೆನೂ ಚೂರು ಹೇಳಬೇಕು. ನಾನು ಈ ಥರ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನೇ ಇವನು. ಹೀ ಈಸ್ ದ ಗಾಯ್. ಆಲ್ಮೋಸ್ಟ್ 2018 ಅನಿಸುತ್ತೆ. ಸುಮ್ಮನೆ ಹಂಗೆ ಇವರು ಬ್ಲಾಗ್ಸ್ ಎಲ್ಲ ತುಂಬ ಫಾಲೋ ಮಾಡೋದು ಜಾಸ್ತಿ, ಮುಂಬೈಕರ್ ನಿಖಿಲ್ ಅವ್ರದ್ದು. ಸೊ ಈ ಥರನೇ ಸಿಕ್ಕಿದ್ರಿ ಸಾಯಂಕಾಲ. ಅಚಾನಕ್ ಇವನು ಬಂದು ಹೇಳ್ದ, ಮತ್ತೆ ನೀನು ಯಾಕೆ ಈ ಥರ ಸ್ಟಾರ್ಟ್ ಮಾಡಬಾರ್ದು, ಅವಾಗೆಲ್ಲ ತುಂಬ ಟ್ರಿಪ್ಗಳಿಗೆ ಹೋಗ್ತಾ ಇದ್ರಿ ರೈಡ್ ಅನ್ನೋಕ್ಕಿಂತ ಕಾರಲ್ಲಿ ಹೋಗ್ತಾ ಇದ್ವಿ. ನನ್ನ ಸೀನಿಯರ್ ಬ್ಯಾಚ್ ಒಂದಿತ್ತು, ಅವ್ರ ಜೊತೆ ತುಂಬ ಹೋಗ್ತಾ ಇದ್ರಿ. ಸೊ ಸುಮ್ಮನೆ ಐಡಿಯಾ ಕೊಟ್ಟ ಮಾಡು ಈ ಥರ ಅಂತ. ಅವಾಗ ಸರಿ ಆಯಿತು ಅಂತ ಒಂದು ಕ್ಯಾಮ್ರಾ ತೊಗೊಳಕ್ಕೆ ಒಂದು 2 ಬಾಧೆ ಬಿದ್ದು ಏನೇನೋ ಮಾಡಿ 2,500 ಕ್ಯಾಮ್ರಾ ತೊಗೊಂಡಿದ್ದೆ. ತುಂಬ ಹಳೆ ವೀಡಿಯೋಗಳು ನೋಡ್ಬೋದು ನೀವು. RX ವಿಡಿಯೋ ಒಂದಿದೆ ನನ್ನ ಚಾನಲಲ್ಲಿ, ಅದರಲ್ಲಿ ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ಕ್ಲಾರಿಟಿ ಗೊತ್ತಾಗುತ್ತೆ ಯಾವ ಕ್ಯಾಮ್ರಾ ಹೆಂಗಿತ್ತು ಅಂತ. ತುಂಬ ಬಾಧೆ ಬಿದ್ದೆ ಅದು ತೊಗೊಳಕ್ಕೆ. ಅವಾಗ ಸ್ಟಾರ್ಟ್ ಆಗಿದ್ದ ಜರ್ನಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ರೀಸನೇ ಇವರು, ಅಮಿತ್ ಅಂತ ಅವ್ರ ಹೆಸರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ನಿಮ್ಗೆ ವಿಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ. ಹಳೆ ವಿಡಿಯೋಸ್ ಎಲ್ಲ ಚೂರು ಡಿಲೀಟ್ ಮಾಡಿ ತಪ್ಪು ಮಾಡಿಬಿಟ್ಟೆ ನಾನು, ಇರಬೇಕಾಗಿತ್ತು ಅದು. ಅವಾಗೇನು ಸರಿಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹಂಗಂಗೆ ಮುಂದುವರ್ಕೊಂಡು ಸ್ವಲ್ಪ ಒಂದು 9 ಗ್ಯಾಪ್ ಕೊಟ್ಬಿಟ್ಟಿದ್ದೆ, ಇವೆಲ್ಲ ನಮ್ಮ ಕೈ ಹಿಡಿಯಲ್ಲ ಇವರು ಆಗಲ್ಲ ಅಂತ. ಸರಿ ಆಯಿತು, ಇವಾಗಾದರೂ ಟ್ರೈ ಮಾಡೋಣ. ಇವಾಗ ಗಾಡಿ ಇದೆ, ಅವಾಗ ಆ್ಯಕ್ಚುಲಿ ಗಾಡಿ ಇದಿಲ್ಲ ನನ್ನ ಹತ್ರ, ಆ್ಯಕ್ಟಿವಾದಲ್ಲಿ ಓಡಾಡ್ತಾ ಇದ್ದೆ. ಯಾವ ಗಾಡಿ ಇದ್ರೆ ಏನು ಕಂಟೆಂಟ್ ಕೊಟ್ಟರೆ ಜನ ನೋಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡ್ತಾ ಇದ್ದೆ. ಆಗಲೂ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿದ ತಕ್ಷಣವೇ ಒಂದು ಆಲ್ಮೋಸ್ಟ್ 1-2 weeks ಒಂದು 200 ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟಿದ್ರು. ನಾನು ಕಂಟಿನ್ಯೂ ಮಾಡಿದರೆ ಚಾನೆಲ್ ಇಷ್ಟೊಂದು ಕ್ಲಿಕ್ ಆಗಿರೋದು ಅದು ನನ್ನ ತಪ್ಪು ಇದೆ. ಪೇಷನ್ಸ್ ಅಂತಾರಲ್ಲ, ತುಂಬಾನೇ ಇರಬೇಕು ಇದರಲ್ಲಿ. ಸೊ ಇವಾಗ ವ್ಯೂಸ್ ಬಂದಿಲ್ಲ ಲೈಕ್ಸ್ ಬಂದಿಲ್ಲ ಅಂದರೂ ಚಿಂತೆ ಇಲ್ಲ, ಏನೋ ಖುಷಿಗೆ ಮಾಡ್ತಾ ಇದ್ದೀನಿ. ಒಂದಿಬ್ರು ನೋಡ್ತಾರಾ, ಇಬ್ರು ನೋಡಿ ಏನಾದರೂ ರಿಪ್ಲೈ ಮಾಡ್ತಾರಾ, ಅದು ತುಂಬ ಖುಷಿ ಕೊಡುತ್ತೆ. ನಮ್ಮ ಲೈಫ್ ಹೆಂಗಿದೆ ಅಂದರೆ, ನಾನು ಯೂಟ್ಯೂಬಲ್ಲಿ ತುಂಬ ಪ್ರೆಷರ್ ಆಗಿ ಕೆಲಸ ಮಾಡ್ತಾ ಇದ್ರೆ ದೇವರು ಎಲ್ಲಿಂದನೋ ಬಂದು ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಕೊಟ್ಬಿಟ್ಟ. ಓಕೆ, ಯಾವ್ದಾದ್ರೂ ಏನು ಎಡ್ರಲ್ಲಿ ಒಂದಾಯ್ತು, ಅಲ್ಲಿರೋ ಫಾಲೋವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಇಲ್ಲಿ ಅನ್ನೋ ಒಂದು ನಂಬಿಕೆ. ಸೊ ಅದ್ರಲ್ಲಿ ತುಂಬ ಪುಷ್ ಮಾಡಬೇಕು, ಯೂಟ್ಯೂಬಿಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ. ಇನ್ಮೇಲೆ ನನ್ನ ಚಾನಲಲ್ಲಿ ಹೊಸ ಥರ ವ್ಲಾಗ್ಸು ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಹಳೇದಿಂದ ನೋಡಿರೋರು ಸ್ವಲ್ಪ ಒತ್ತಾಯ ಮಾಡಿ ಹೇಳ್ತಾ ಇದ್ದಾರೆ ಈ ಥರನೂ ಮಾಡಿ ವಿಡಿಯೋಸು ಚೆನ್ನಾಗಿರುತ್ತೆ ಅಂತ. ಸರಿ, ಹೆಂಗೆ ಲಾಕ್ಡೌನು, ವೀಕೆಂಡ್ ಕರ್ಫ್ಯೂಸು, ಯಾವಾಗಂದರೆ ಅವಾಗ ಲಾಕ್ಡೌನ್ ಮಾಡೋ ಚಾನ್ಸಸ್ ಕೂಡ ಇದೆ.
ಅಂತ ಇನ್ಮೇಲೆ ವಿಡಿಯೋಸ್ ಆಗ್ತಾನೆ ಇರ್ಬೇಕು ಯೂಟ್ಯೂಬ್ಗೆ, ಅವಾಗಲೇ ನಮಗೆ ಕ್ಲಿಕ್ ಕೊಡೋದು. ಸರಿ, ಓಕೆ ಗೈಸ್, ನಾವು ಚೋಟಾ ಲದಾಖ್ ಹೋಗ್ಬೇಕಂದ್ರೆ ಈ ಕಡೆ ಒಳಗಡೆಯಿಂದನೂ ಹೋಗ್ಬೋದು, ಚಂದ್ರ ಲೆಫ್ಟು. ನಿಮಗೆ ಏನಕ್ಕೆ ಸುಮ್ಮನೆ ಕನ್ಫ್ಯೂಸು ಅಂತ ನಾನು ಇದೇ ರೋಡಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೆ ಆರ್ ಪುರಂ ಸ್ವಲ್ಪ ಟ್ರಾಫಿಕ್ ಜಾಮು, ಆದರೂ ಪರವಾಗಿಲ್ಲ, ನಿಮ್ಗಳಿಗೋಸ್ಕರ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಅದೇನು ಹೊಸ ಥರದ್ದು ವೀಡಿಯೋ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಬ್ಲಾಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ಅದು ಮೇ ಬಿ ಸೆಕೆಂಡ್ ಪಾರ್ಟಲ್ಲಿ ಬಂದರೂ ಬರ್ಬೋದು, ಇಲ್ಲ ಅದನ್ನೇ ಫಸ್ಟು ಬಿಟ್ಟರು ಬಿಡ್ತೀನಿ. ಎರಡಲ್ಲೇನೋ ಒಂದು ಮಾಡ್ತೀನಿ. ಒಟ್ಟಿನಲ್ಲಿ 100% ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಹಕಾರ ಇರಬೇಕು. ನಾನು ಅದಕ್ಕೆ ತುಂಬ ಹೊಸಪ, ತೀರಾ ಹೊಸಪ, ಅಷ್ಟೊಂದು ನಾಲೆಜ್ ತಿಳ್ಕೊಂಡಿರೋನಲ್ಲ ನಾನು. ಅದ್ರ ಬಗ್ಗೆ ಬೇಸಿಕ್ ಆಗಿ ಏನೋ ಒಂದು ಸ್ವಲ್ಪ ತಿಳಿಸ್ತೀನಿ, ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡು. ಈ ಬ್ರಿಡ್ಜು ವೈಟ್ ಫೀಲ್ಡ್ ಹತ್ರ ಹೋಗುತ್ತಲ್ಲ ಆ ಬ್ರಿಡ್ಜ್ ಇದು. ಈ ಹ್ಯಾಂಗಿಂಗ್ ಬ್ರಿಡ್ಜು ಕವರ್ ಆಗ್ಬಿಡಲಿ ನಮ್ಮ ಬ್ಲಾಕ್ಸಲ್ಲಿ. ಇದು ಒನ್ ಆಫ್ ದಿ ಫೇಮಸ್ ಬ್ರಿಡ್ಜ್ ಇನ್ ದ ಬೆಂಗಳೂರು. ನೋಡ್ಕೊಳ್ಳಿ ಹೆಂಗಿದೆ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ, ನೋಡಿರ್ದವ್ರು ಇರ್ತಾರಲ್ಲ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಕೆ ಆರ್ ಪುರಂ ಈ ಜಾಗದಲ್ಲಿ ಒಂದು ಬಿರಿಯಾನಿ ಮಾಡ್ತಾ ಇದ್ರು. 10 ತರ ಇತ್ತು, ಇದ ಇಲ್ಲ ಮುಂದೆನಾ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲೇ ಅನಿಸುತ್ತೆ. ಇವಾಗ ಅದು ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ. ಸೀರಿಯಸ್ ಆಗಿ ತಿಂದಿರೋರು, ಪುಣ್ಯ ಮಾಡಿರೋರು, ಅದರಲ್ಲೂ ಅಲ್ಲಿ ಮಟನ್ ಬಿರಿಯಾನಿ ತಿಂದಿರೋರಂತೂ ಆ ಟೇಸ್ಟ್ ಹೇಳೋಕ್ಕಾಗಲ್ಲ ಬಿಡಿ. ಈ ಸರೌಂಡಿಂಗಲ್ಲಿ ಇದ್ದವರು ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತಾರೆ. ಆ್ಯಕ್ಚುಲಿ ಅದು ಎಲ್ಲಿ ಏನು ಹಿಂಗೆ ಹೆಂಗೆ ನಾಪತ್ತೆ ಆಯಿತು ಅಂತ ನನಗೂ ಗೊತ್ತಿಲ್ಲ. ಆ ಕಡೆ ಬಂದು ತುಂಬ ದಿವಸ, ತುಂಬ ವರ್ಷಗಳಾಗೋಯ್ತು. 1.5 ಇಯರ್ ಬ್ಯಾಕ್ ಇತ್ತು ಅನಿಸುತ್ತೆ ಅವಾಗ ತಿಂದಿರೋದದು. ಆ ಬಿರಿಯಾನಿ ಹೆಸರು ನನಗೆ ಗೊತ್ತಿಲ್ಲ. ಈ ಜಾಗದಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದ್ರೆ, ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನೀವು ದಯವಿಟ್ಟು ಆ ಜಾಗದ ಹೆಸರು ಏನು, ಇವಾಗ ಎಲ್ಲಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಯೂಸ್ ಆಗುತ್ತೆ. ಏರಿಯಾ ಹೆಸರು ಏನು ಅಂತ ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಭಟ್ರಳ್ಳಿ ಸಿಗ್ನಲ್ಲು, ಆದರೆ ಭಟ್ರಳ್ಳಿ ಸಿಗ್ನಲ್ ನೆಕ್ಸ್ಟ್ ಸಿಗ್ನಲ್ ಸಿಗುತ್ತೆ, ಅದು ಭಟ್ರಳ್ಳಿ ಸಿಗ್ನಲ್ಲು. ಇದೆ ನೋಡ್ಕೊಳ್ರಪ್ಪ ಹೊಸಕೋಟೆ ಟೋಲು. ಹೆವಿ ಬಿಸಿಲು ಹೊಡಿತಾ ಇದೆ. ಆ್ಯಕ್ಚುಲಿ ಮಧ್ಯಾಹ್ನ ರೈಡ್ ಸ್ಟಾರ್ಟ್ ಮಾಡಿ ಚೂರು ತಪ್ಪು ಮಾಡ್ಬಿಟ್ರಿ, ಅದಕ್ಕೆ ಚೂರು ಲೈಟಾಗಿ ಜ್ಯೂಸ್ ಕುಡ್ಕೊಂಡು. ಮೇನಾಗಿ ರೈಡಿಗೆ ಹೋಗೋವಾಗ, ರೈಡ್ ಮಾಡೋವಾಗ ಡಿಹೈಡ್ರೇಟ್ ಆಗಲೇಬಾರ್ದು. ಸೊ ಎಷ್ಟು ಲಿಕ್ವಿಡು ಬಾಡಿ ಸೇವ್ ಮಾಡುತ್ತೋ ಅಷ್ಟೇ ಒಳ್ಳೆಯದು, ಎನರ್ಜಿ ಕೊಡುತ್ತೆ. ಇದು ರೆಸ್ಟೋರೆಂಟು ಗೋಲ್ಡನ್ ಮೂನ್. ಇದ್ರ ಆಪೋಸಿಟ್ ತೋಟ ಇದೆ. ಈ ತೋಟದಲ್ಲಿ ಮೊಟ್ಟೆ ಹಣ್ಣುಗಳು ಬೆಳೀತಾರೆ ಅಂತ ಲಾಸ್ಟ್ ಟೈಮ್ ಒಂದು ವ್ಲಾಗ್ ಮಾಡಿದ್ದೆ. ಅದು ನೀವು ನೋಡ್ಬೇಕಂದ್ರೆ ವ್ಲಾಗ್ ಅಲ್ಲಿದೆ, ಚೆಕ್ ಮಾಡಿ ಚಾನಲಲ್ಲಿ. ನೋಡ್ಕೊಳ್ಳಿ, ಇಲ್ಲೊಂದು ಬ್ರಿಡ್ಜ್ ಬರುತ್ತೆ. ಈ ಬ್ರಿಡ್ಜ್ನಿಂದ ನೀವು ಲೆಫ್ಟ್ ಸರ್ವಿಸ್ ರೋಡ್ಗೆ ಬಂದ್ಬಿಡ್ಬೇಕು. ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರೋಣ, ಆ ಕಡೆ ಹೋಗ್ಬೇಕು ನಾವು. ಈ ಕಡೆ ಬಂದು ಸರ್ವಿಸ್ ರೋಡ್ಗೆ ಹೋಗ್ಬಿಡಿ, ಮೇನ್ ರೋಡ್ಗೆ ಹೋಗಲೇಬಾರ್ದು. ಹೋಗೋಣ. ಕ್ಯಾಮ್ರಾ ನೋಡಿ, ಹಂಗಿಷ್ಟನ್ನಾಗಿ ನಿಂತ್ಕೊಂಬಿಟ್ಟವ್ರೆ. ಏನಪ್ಪ ಆ ಬಸ್ಗಳು ಇಲ್ಲಿ, ಇಲ್ಲಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಕೆಲಸ ಮಾಡೋರು ಅನಿಸುತ್ತೆ ಇವರೆಲ್ಲ. ಪಿಕಪ್ ಆ್ಯಂಡ್ ಡ್ರಾಪ್. ಸಿಟಿ ಒಳಗಡೆ ಮಾತ್ರನೇ ಅನಿಸುತ್ತೆ ಕೋವಿಡ್ ಬಗ್ಗೆ ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಂತ ಇರೋದು. ಇಲ್ಲೆಲ್ಲ ಬಸ್ಸಲ್ಲಿ ಏನು ಸ್ವಲ್ಪ ಸೋಷಲ್ ಡಿಸ್ಟೆನ್ಸಿಂಗ್ ಎಲ್ಲ ಎಲ್ಲ ಅಕ್ಕಪಕ್ಕನೇ ಕೂತವ್ರೆ. ಥಾರ್ ಅದು ಸೀರಿಯಸ್ ಆಗಿ ತಾರ್ ಇವಾಗ ಒಂಥರ ಡ್ರೀಮ್ ಕಾರ್ ಆಗ್ಬಿಟ್ಟಿದೆ ನನಗೆ. ಇಲ್ಲಿ ಮುಂದೆ ಒಂದು ಚಿಕ್ಕ ದೇವಸ್ಥಾನ ಬರುತ್ತೆ, ದೇವಸ್ಥಾನ ಲೆಫ್ಟ್ ತಗೊಬೇಕು ನಾವು. ಯಾ ಓಕೆ, ಇದೆ ಲೆಫ್ಟು.
ಇದೆ ಅಂತ ಅನ್ನಿಸ್ತಾ ಇದೆ, ಸಚೂರು ಡೌಟ್ ಇದೆ. ಸರಿ ಹೋಗೋಣ ಬನ್ನಿ. ಹಾಂ ಇಲ್ಲ ಇಲ್ಲ ಕರೆಕ್ಟು, ಓದ್ತಿದ್ದೀವಿ ನಾವು ಬಂದಾಗ ಇದೇ ರೋಡಲ್ಲಿ ಬಂದಿದ್ದು, ಆದರೆ ಬೇರೆ ರೋಡಿಂದ ಬಂದುಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಈ ರೋಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿದೆ, ಇನ್ನೊಂದು ರೋಡ್ ಆ ಕಡೆಯಿಂದ ಮೇನ್ ರೋಡಿಂದ ಬರ್ಬೋದು ನಾವು, ಹೋಗೋವಾಗ ಅದೇ ರೋಡಲ್ಲಿ ಹೋಗೋಣ ಬನ್ನಿ. ಏನಕ್ಕೆ ಈ ರೋಡಲ್ಲಿ ಬಂದೆ ಅಂದರೆ ಇದೊಂಥರ ಚೆನ್ನಾಗಿದೆ ರೋಡು, ಪಕ್ಕ ಹಳ್ಳಿ ಎಫೆಕ್ಟು. ಇದೇನಪ್ಪ ಇಲ್ಲಿ ಹಿಂಗಾಗ್ಬಿಟ್ಟಿದೆ, ಒಂದ್ಸತಿ ಬಂದಾಗ ಚೆನ್ನಾಗಿತ್ತು. ನೀವು ಕಾರಲ್ಲಿ ಬರಬೇಕು, ಅಡ್ವೆಂಚರಸ್ ಬೇಡ ನಮಗೆ ಅಂದರೆ ಇನ್ನೊಂದು ರೋಡ್ ಇದೆ ಚೂರು ಮುಂದೆ, ಹೈವೇಲೆ ಚೂರು ಮುಂದೆ ಹೋಗಿ ಲೆಫ್ಟು, ಅದು ಸ್ವಲ್ಪ ಡೌನ್ ಥರ ಇದೆ, ಕ್ಲೀನಾಗಿ ಗೊತ್ತಾಗುತ್ತೆ ರೋಡು. ಆ ರೋಡ್ ತೊಗೊಂಡು ಧಾರಾಳವಾಗಿ ಹೋಗ್ಬೋದು, ಮ್ಯಾಪಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇಲ್ಲಿಗೆ ಕಾರಲ್ಲೇ ಬಂದಿದ್ದು, ಕಾರಲ್ಲೂ ಇದೇ ರೋಡಲ್ಲಿ ಬಂದ್ರಿ, ಮುಂದೆ ಒಂದು ಚಿಕ್ಕ ಹಳ್ಳಿ ಥರ ಸಿಗುತ್ತೆ, ಹಳ್ಳಿ ಒಳಗಡೆ ಲೆಫ್ಟ್ ತೊಗೊಬೇಕು. ಡೌಟಲ್ಲೇ ಕಾರ್ ಇಳಿಸಿದ್ದು ಲಾಸ್ಟ್ ಟೈಮು, ಆದರೆ ತೊಗೊಂಡೋಗ್ಬಿಟ್ಟೆ. ಹೆಂಗೋ ಇಲ್ಲಿ ಯಾವುದೋ ಮುಂದೆ ನದಿ ಥರ ಇದೆ, ಅದು ಹರಿದ್ರೆ ಇಲ್ಲೆಲ್ಲ ನೀರು ಬರುತ್ತೆ, ಅದೆಲ್ಲಿ ಅಂತ ನನಗೆ ಗೊತ್ತಿಲ್ಲ. ಯಾಕೋ ನಮ್ಮ ಫ್ರೆಂಡ್ ಸ್ವಲ್ಪ ಸ್ಲೋ ಆಗಿಬಿಟ್ರು, ನೇಚರ್ ಎಂಜಾಯ್ ಮಾಡ್ಕೊಂಬರ್ತಾ ಇದಾರೆ ಅನ್ಸುತ್ತೆ. ನೇಚರ್ ಎಂಜಾಯ್ ಮಾಡೋ ಟೈಮಲ್ಲ ಬಂದಿದ್ದೀರಿ ನಾವು, ಸೂರ್ಯ ನೋಡ್ರಿ ಎಲ್ಲಿದ್ದ ಮೇಲೆ. ಚೆನ್ನಾಗೈತಪ್ಪ, ಇಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಹೋಗಿ ಬಂದ್ಬಿಡೋಣ ಬನ್ನಿ, ಬರೋವಾಗ ಶೂಟ್ ಮಾಡ್ಕೊಳ್ಳೋಣ. ದಾರಿ ನೋಡಿ ಹೆಂಗಿದೆ, ಒತ್ತತಿ ಬಂದಾಗ ಈ ಕಡೆ ಹೇಳಿದ್ರು ಚಿರತೆಗಳಿವೆ ಹುಷಾರು ಸ್ವಲ್ಪ ಅಂತ. ಈ ಥರ ಜಾಗಗಳಿದ್ರೆ 100% ಇರ್ತವೆ ಚಿರತೆಗಳು. ಚಿರತೆ ಚೀತ ಚೀತ ಇವಾಗ ರೋಡ್ ಬಂದು ದೊಡ್ಡ 500 ಅಂತ ಇರುತ್ತೆ, ಅಲ್ಲಿ ಲೆಫ್ಟ್ ತಗೊಬೇಕು, ಬೋರ್ಡ್ ಕಾಣಿಸುತ್ತೆ. ಇನ್ನೊಂದು 2-3 ಕಿಲೋಮೀಟರ್ ಇರುತ್ತೆ. ಆ್ಯಕ್ಚುಲಿ ಅಮಿತ್ ಐಡಿಯಾ ಕೊಟ್ಟಿದ್ದು ಯೂಟ್ಯೂಬ್ ಮಾಡೋಕ್ಕೆ, ಇವನೇ ಎದುರು ನನ್ನ ಜೊತೆ ಬರ್ತಾ ಇರೋದು ರೈಡ್ಗೆ, ಇದೇ ಫಸ್ಟು. ಅಲ್ಲೊಂದು ಸೂಪರ್ ಆಗಿರೋ ಜಾಗ ನೋಡಿದೆ, ಬರ್ತಾ ಬರೋಣ ಬನ್ನಿ. ನನ್ನ ಪ್ರಕಾರ ಓದ್ತೀನಿ ನನ್ನ ಕಾರಲ್ಲಿ ಈ ಲೆಫ್ಟ್ ತಗೊಂಡ. ಇದೇ ಲೆಫ್ಟ್ ಅನ್ಸುತ್ತೆ. ಹಾಂ ಇದೇ ಲೆಫ್ಟ್. ಹಿಂಗೆ ಮಚ್ಚ ಹಂಗೋದ್ರೆ ಹೋಗ್ಬೋದು, ಈ ದಾರಿ ಸ್ವಲ್ಪ ಚೆನ್ನಾಗಿದೆ. ಹೋದ ಸತಿ ಬಂದಾಗ ಕಾರಲ್ಲಿ ಹಿಂಗೆ ತಗೊಂಬಂದಿದ್ದು, ಹೋಗುತ್ತೋ ಇಲ್ವೋ ಹೋಗುತ್ತೋ ಇಲ್ವೋ ಅಂತ ಡೌಟಲ್ಲಿ ಬಂದ್ರಿ. ಈ ರೋಡ್ ಸ್ವಲ್ಪ ಆಫ್ ರೋಡಿಂಗ್ ಚೆನ್ನಾಗಿದೆ, ನಿಮ್ಮೆಲ್ರಿಗೂ ಗೊತ್ತಿರಂಗೆ ಆಫ್ ರೋಡಿಂಗ್ ಅಂದರೆ ನಮಗೆ ಚೂರು ಪ್ರಾಣ. ಪಾಪ ಅಮಿತ್ ಆಫ್ ರೋಡಿಂಗ್ ಎಲ್ಲ ಬಂದಿದ್ದಾನೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ಏರಿ. ಗೈಸ್ ಆ ರೋಡ್ ನೋಡಿದ್ರಲ್ಲ, ಆ ರೋಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ, ಸೀದಾ ಹೋದರೆ ಅಲ್ಲಿಂದ ಮತ್ತೆ ಯೂಟರ್ನ್ ಹಾಕೊಂಬರ್ಬೇಕು ನೀವು, ದಾರಿ ಸಿಗುತ್ತೆ. ಹಿಂಗೆ ಬಂದರೆ ನೀವು ಕಾರು ಇದೇ ರೋಡಲ್ಲಿ ತೊಗೊಂಬರ್ತೀನಿ ಅಂದರೆ ತೊಗೊಂಬನ್ನಿ, ಧಾರಾಳವಾಗೆ ಬರುತ್ತೆ ಕಾರು. ಬೈಕ್ ರೈಡ್ ಅಂದರೆ ನಾನು ಇದೇ ರೋಡ್ ಪ್ರಿಫರ್ ಮಾಡ್ತೀನಿ, ದಾರ ಇದೇ ರೋಡಲ್ಲೇ ಬನ್ನಿ ಚೆನ್ನಾಗಿರುತ್ತೆ. ಇಲ್ಲಿ ಮುಂದೆ ಎಲ್ಲ ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಂಚೂರು ಮೇಲೆ ನಡಿಬೇಕು, ಜಾಸ್ತಿ ಏನಿಲ್ಲ ಸ್ವಲ್ಪ ದೂರ ನಡಿಬೇಕಷ್ಟೆ.
ಇಲ್ಲೊಬ್ಬರು ವಾಚ್ಮ್ಯಾನ್ ಅಣ್ಣ ಇರ್ತಾರೆ, 3 90 ಬಿಟ್ಕೊಂಡಿರ್ತಾರೆ, ಅವ್ರಿಗೊಂದು 20 ರೂಪಾಯಿ ಕೊಟ್ಟರೆ ನಿಮ್ಮ ಗಾಡಿಗಳೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಸೊ ಹೀ ಈಸ್ ಅವೈಲಬಲ್ ಟುಡೇ ಆರ್ ನೋ ಐ ಡೋಂಟ್ ನೋ. ಇಲ್ಲೇ ಎಲ್ಲೋ ಇರಬೇಕಲ್ಲ. ಹಾಂ ಓಕೆ, ಇದೇ ದಾರಿ. ನಾವು ಈ ಸತಿ ನಡ್ಕೊಂಡು ಹೋಗೋದು ಬೇಡ, ಬೈಕ್ ಎತ್ಕೊಂಡು ಹೋಗ್ಬಿಡೋಣ, ಯಾರು ಏನೇ ಅಂದರೂ ಪರವಾಗಿಲ್ಲ. ನಮಗೆ ಚಮಕ್ ಕೊಡ್ತೈತೆ. ಹುಷಾರು ಜಾರುತ್ತೆ. ಕಮಾನ್ ಕಮಾನ್, ಈ ಕಡೆ ಬಾ, ಈ ಕಡೆ ಬಾ. ಫ್ರಂಟ್ ಬ್ರೇಕ್ ಯೂಸ್ ಮಾಡು, ಆಫ್ ಕ್ಲಚಲ್ಲಿ ರೈಸ್ ಮಾಡು. ಬಾ ಬಾ ಬಾ, ಬರುತ್ತೆ ಬಾ, ಬರುತ್ತೆ ಬಾ. ಅದು ಫಸ್ಟ್ ಟೈಮ್ ಆಫ್ ರೋಡಿಂಗ್ ಅಂದರೆ ಎಲ್ಲರಿಗೂ ಹಂಗೆ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅವನಿಗೆ ಚೂರು ಮಜ್ಜೆ ಚೆನ್ನಾಗಿರುತ್ತೆ. ಓದ್ತದೆ ಅದಾತಪ್ಪ, ಅಲ್ಲಿ ಇದ್ದಿದ್ದಕ್ಕೆ ನಮಗೆ ಮೇಲ್ ಬಿಟ್ಟಿಲ್ಲ ಗುರು, ಗಾಡಿ ಅಲ್ಲೇ ಹಾಕ್ಬಿಟ್ಟು ಹೋಗ್ರಿ ಅಂದರು. ನೋಡಿ ಕಾರು ಹೋಗುತ್ತೆ ಆರಾಮಾಗಿಲ್ಲಿ. ನೋಡ್ಕೊಳ್ರಪ್ಪ, ಇದ್ದೆ ಚೋಟ ಅಲ್ಲ ದಾಕು. ಯಾರೋ ಒಬ್ರು ಗಾಡಿ ಹಾಕೊಂಡವ್ರೆ, ಲಾಸ್ಟ್ ಟೈಮ್ ನಾನು ಕೇಳಿರೋ ಪ್ರಕಾರ ಬಿಡಲ್ಲ ಅಂತ ಇದ್ರು. ಓ ಇದೆ ತಾತ ಬಾ, ಆರಾಮ. ಹೆಂಗೆ ನಾನು ಹೇಳಿಲ್ವಾ? ಚೆನ್ನಾಗಿದ್ದೀರಿ ನೀವು? ಹೋದ ಸತಿ ಬಂದಿದ್ರಿ ನೆನಪಾಯ್ತಾ? ಆಯ್ತಾ? ಕರೆಕ್ಟು. ಹೌದು, ಏ ಕ್ಯಾಮ್ರು ಕ್ಯಾಮ್ರಾ ಐತೆ, ನೋಡ್ಕೊಂಡು ಹೋಗೋಣ ಅಂತ. ಜನ ಇಲ್ಲ ಇವತ್ತು ಜನ? ಹೌದು ಕೋವಿಡ್. ಹಾಂ ನಾಳೆ ಬರ್ತಾರಾ? ಹಾಂ ಸರ್ ಅಣ್ಣ, ನನ್ನ ಹತ್ರ ಕ್ಯಾಶ್ ಇಲ್ಲ, ತಾತನಿಗೆ ಏನು ಕೊಡೋಣ. ಹೋದ ಸತಿ ಬಂದಾಗ ಫುಲ್ಲು ರಶ್ಶು, ಫುಲ್ ರಶ್ ಅಂದರೆ ಆ ಲೆವೆಲ್ಗೆ ಏನಿಲ್ಲ, ವಿಸಿಟರ್ಸ್ ಇದ್ರು. ಹಾಂ ಏನಾಗಲ್ಲ ಬಾ ಮಚ್ಚ, ತಾತ ಅವರಲ್ಲ. ಅದ್ರಲ್ಲಿ ನಾವಿಬ್ರು ಸಿಂಗಲ್ಸು, ಅಲ್ಲೊಬ್ರು ಕಪಲ್ಸು. ಅಪ್ಪ ನೋಡ್ಕೊಳ್ರಿ, ಇದೆ ಚೋಟ ಲದಾಕು. ಇಲ್ಲ ಯಾರೋ ಬೇರೆಯವ್ರು ಬಂದಿದ್ರು, ಬೇರೆ ರೈಡರ್ ಬಂದ್ಬಿಟ್ಟು ಇದಕ್ಕೆ ಚೋಟ ಲದಾಕ್ ಅಂತ ಹೆಸರಿಟ್ಟಿರೋದು. ಇದು ಆ್ಯಕ್ಚುಲಿ ಏರಿ, ಇದು ಇಲ್ಲೇನೋ ಬ್ರಿಟಿಷರ್ ಕಾಲದಲ್ಲಿ ರೈಲ್ವೆ ಟ್ರ್ಯಾಕ್ ಕಟ್ಟೋಕ್ಕೋಸ್ಕರ ಹಿಂಗೆ ಮಾಡಿ 20 ವರ್ಷದ ಹಿಂದೆ ಬಿಟ್ಬಿಟ್ಟಿರೋದಂತೆ ಇದು. ನನಗೆ ಆ ತಾತನ ಹೇಳಿರೋದು. ಸೊ ಗೌರ್ಮೆಂಟ್ ಕಡೆಯಿಂದ ಏನೋ ಅಪ್ರೂವಲ್ ಸಿಕ್ಕಿಲ್ಲ ಅದು ಇದು ಅಂತ ಬಿಟ್ಬಿಟ್ಟವ್ರೆ, ಅದು ಈ ಥರ ಆಗ್ಬಿಟ್ಟಿದೆ ಜಾಗ. ಕೂಲ್ ಮಚ್ಚ, ಒಂದು ಅರ್ಧ ದಿನ ಬಂದು ಚಿಲ್ ಔಟ್ ಮಾಡೋಕ್ಕೆ ಚೆನ್ನಾಗಿದೆ ಜಾಗ. ನಾವು ಆ್ಯಕ್ಚುಲಿ ರಾಂಗ್ ಟೈಮಲ್ಲಿ ಬಂದಿದ್ದೀರಿ, ಬಂದರೆ ಸಾಯಂಕಾಲ ಬರಬೇಕು ಇಲ್ಲ ಅರ್ಲಿ ಮಾರ್ನಿಂಗ್ ಬರಬೇಕು. ಅಲ್ಲಿ ನೋಡಿ ಬಿಸಿಲು ಹೊಡಿತೈತೆ, ಇವಾಗ ಬಂದಿದ್ದೀರಿ. ಇಲ್ಲಿ ಬಂದು ನೀವೆಲ್ಲ ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಹಿಂಗೆ ಹೋಗಿ ಅಲ್ಲಿ ಹತ್ತಿ ಆ ಕಡೆ ಹೋಗಿ ಕುತ್ಕೊಬೋದು, ಡೈ ಎಲ್ಲ ಹೊಡಿಯೋಕೆ ಹೋಗ್ಬೇಡಿ, ಆ ಸಾಹಸ ಎಲ್ಲ ಮಾಡಬೇಡಿ. ಇದು ಪೈಪ್ ಲೈನ್ ಇದೆ, ಪೈಪ್ ಲೈನ್ ತನಕ ಡೌನ್ ತನಕ ನಡ್ಕೊಂಡೋಗಿ ಮತ್ತೆ ಮೇಲೆ ಬರ್ಬೋದು ಅಷ್ಟೇ. ಮತ್ತೆ ಇಲ್ಲಿ ಕೆಳಗಡೆ ಇಳಿಬೋದು. ಹೋದ ಸತಿ ಹುಡುಗರು ಇಲ್ಲಿ ಸಾಹಸ ಮಾಡಿ ಇಳಿದ್ರು, ಈ ಸತಿ ಇಲ್ಲಿ ನೀರು ತುಂಬ್ಕೊಂಬಿಟ್ಟಿದೆ ಇಲ್ಲಿ ಫುಲ್ಲು. ಈ ಕಲ್ಲು ಚೂರು ಡೌಟ್ ಆಗಿದೆ, ಅಲ್ಲಿಂದ ನೋಡಿದ್ರೆ ಭಯ ಆಗುತ್ತೆ. ಇದು ಕೆಳಗಡೆ ಕ್ರ್ಯಾಕ್ ಬಂದ್ಬಿಟ್ಟಿದೆ, ಲಾಸ್ಟ್ ಟೈಮ್ ಬಂದಾಗ ನೋಡಿದ್ರಿ. ಅಲ್ಲಿಂದ ದಾರಿ ಇದೆ, ಆದರೆ ನೀರು ತುಂಬ್ಕೊಂಬಿಟ್ಟಿದೆ ಮಚ್ಚ. ಏನು ಈ ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ 3,500 ಲೈಕ್ಸ್ ಏನೋ ಬಂದೈತೆ, 1.5 ಲಕ್ಷ ಓಡೈತೆ ವಿಡಿಯೋ. ಹ್ಞೂ ಯಾರು ಎತ್ತಲ್ಲ, ಯಾರೂ ಇಲ್ಲ ಎತ್ತಕ್ಕೆ. ಏ ಇಲ್ಲ ಇಲ್ಲ ತಾತ, ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿರೋ ತಾತ ಅದು.
ಆಮೇಲೆ ಇಲ್ಲಿ ಬಂದು ಫೋಟೋ ಶೂಟ್ ಮಾಡೋಣ ಬಾ. ಹಾಂ ಮಚ್ಚ ಹುಷಾರಿಲ್ಲೇ ಇಲ್ಲ, ದಾರಿ ಆ್ಯಕ್ಚುಲಿ ಆ ಕಡೆಯಿಂದ ಇದೆ, ನಾವು ಈ ಕಡೆ ಬರ್ತಾ ಇದ್ದೀರಿ. ಹಂಗೆ ಹೋಗೋಣ, ಹಂಗೆ ಹೋಗ್ಬೋದು, ನನಗೆ ನಿಂದೆ ಭಯ. ಬಾ ಮೀತಿಂಗ್ ಬಾ. What you like to show your opinions, talking big like somebody's listening. Nobody's listening. ಆ ಜೇನ್ ಗೂಡು ಕಟ್ಟೈತೆ, ಯಾವ ಜಾಗದಲ್ಲಿ ಕಟ್ಟೈತೆ ನೋಡು. ಚೋಟಲ್ ಅದಕ್ಕೆ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀರಿ. ಈ ವಿಡಿಯೋದಿಂದ ಇನ್ನೊಂದು ಹೊಸದೇನೋ ಮಾಡ್ತೀನಿ ಅನ್ನಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಸೊ ಯು ಗೈಸ್ ಸ್ಟೇ ಟ್ಯೂನ್ಡ್, ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನನ್ಸುತ್ತೆ ಈ ಜಾಗ ವರ್ತಾ ಇಲ್ವಾ ಅಂತ ಕಮೆಂಟ್ ಹಾಕಿ.